ಬೆಳಗಾವಿ ಜಿಲ್ಲೆಯ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂತ ಡೀಟೇಲ್ ಗಮನಿಸುತ್ತಾ ಇದ್ದೀರಿ ಮುಖ್ಯಮಂತ್ರಿ ಬೊಮ್ಮಾಯಿ ಮೊನ್ನೆಯಿಂದಲೂ ಕೂಡ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಿರಂತರವಾಗಿ ರೋಡ್ ಶೋ ಪ್ರಚಾರ ಕಾರ್ಯ ಇದೆಲ್ಲವನ್ನ ಕೂಡ ಮಾಡುತ್ತಾ ಇದ್ದಾರೆ ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಯಮಕನಮರಡಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಮುಖ್ಯಮಂತ್ರಿ ಮತಬೇಟಿಗೆ ಇಳಿದಿರೋದು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿರುವಂತ ದೃಶ್ಯವನ್ನ ಗಮನಿಸುತ್ತಾ ಇದ್ದಾರೆ ಹಾಸಿಗೆ ಅದರ ಅದಕ್ಕೆ ಕೊಡಲು ಅದರಾಗ ಪರ್ಸೆಂಟೇಜ್ ನಾಚಿಕೆ ಆಗಬೇಕು ಅವರಿಗೆ ನಾಚಿಕೆ ಭ್ರಷ್ಟಾಚಾರ ಬಗ್ಗೆ ಮಾತನಾಡುತ್ತಾರೆ ಬಂಧುಗಳೇ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಭಾಷಣ ಹೊರದಿದ್ದೆ 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 ಯಾರಿಗೆ ಸಿಕ್ಕಿದೆ ಸಾಮಾಜಿಕ ನ್ಯಾಯ ಹಿಂದುಳಿದ ವರ್ಗದವರಿಗೆ ಸಿಕ್ತಾ ಸಾಮಾಜಿಕ ನ್ಯಾಯ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸಿಕ್ತಾ ಸಾಮಾಜಿಕ ನ್ಯಾಯ ಬಂಧುಗಳೇ ಅವರು ಹಿಂದುಳಿದವರನ್ನ ಅಲ್ಲೇ ಬಿಟ್ರು ಇವರು ಮಾತ್ರ ಸಾಮಾಜಿಕ ನ್ಯಾಯ ಹೆಸರಿನಲ್ಲಿ ಮುಖ್ಯಮಂತ್ರಿ ಆದರು ನಿಜವಾದಂತ ಸಾಮಾಜಿಕ ಅವಕಾಶಗಳನ್ನು ಮಾಡಿ ಕೊಟ್ಟಿರುವಂತದ್ದು ಭಾರತೀಯ ಜನತಾ ಪಕ್ಷ ಎಸ್ ಸಿ ಎಸ್ ಟಿ ಜನಾಂಗದ ಬೇಡಿಕೆ ಇತ್ತು ನಮ್ಮ ರಿಸರ್ವೇಷನ್ ಹೆಚ್ಚು ಮಾಡಿ ನಮ್ಮ ಪಾಪ್ಯುಲೇಷನ್ ಹೆಚ್ಚಾಗಿದೆ ನಮ್ಮ ಜನಸಂಖ್ಯೆ ಹೆಚ್ಚಾಗಿದೆ 30 ವರ್ಷದ ಬೇಡಿಕೆ ಕಾಂಗ್ರೆಸ್ ನವರು ಅದನ್ನ ಮಾಡಲಿಲ್ಲ ಮಾಡಲಿಲ್ಲ ಎಸ್ ಸಿ ಎಸ್ ಟಿ ಜನಾಂಗವನ್ನ 5 ವರ್ಷ ಬಾವೆಯಲ್ಲಿ ಇಡದು ಚುನಾವಣೆ ಬಂದಾಗ ಆಸೆ ಆಮೇಸೆ ಹಗ್ಗ ಕೊಡದು ಮೇಲೆ ಎತ್ತಿ ಊಟ ಹಾಕಿಸ್ಕೊಡೋದು ಮತ್ತೆ ಬಾವೆಗೆ ಹಾಕೋದು ಆದರೆ ಈ ಬಾರಿ ಹಾಗಾಗೋದಿಲ್ಲ ಈಗ ಏನವರು ಒಂದ್ಸತಿ ಬಾವಿಯಿಂದ ಹೊರಗೆ ಬಂದರ ಜಾಗೃತೆ ಆಗಿರ ಇನ್ನವರು ಬಾವೆಗೆ ಹೋಗೋದಿಲ್ಲ ಯಾರು ಇಷ್ಟು ದಿವಸ ಬಾವೆಗೆ ಇಟ್ಟಿದ್ರು ಅವರನ್ನ ಎಲ್ಲ ಹಾಕ್ತಾರ ಎಲ್ಲ ಹಾಕ್ತಾರ ಹಾ ಹೇಳ್ರಿ ಮತ್ತೆ ಅವರನ್ನ ಅಲ್ಲಿ ಹಾಕ್ತಾರ ಬಂಧುಗಳೇ ನಾನು ಎಸ್ಸಿಗೆ 15 ದಿನ 17% ಮಾಡಿದ್ದೇನೆ ಎಸ್ಟಿಗೆ 3 ದಿದ್ದು 7% ಮಾಡಿದ್ದೇನೆ ನೀವು ಕೇಳಬೇಕು ಕಾಂಗ್ರೆಸ್ನ ಎಸ್ಟಿ ನಾಯಕರಿಗೆ ನೀವಿದ್ದಾಗ ಯಾಕೆ ಮಾಡಲಿಲ್ಲಪ್ಪ ಯಾಕೆ ಮಾಡಲಿಲ್ಲ ಬಹಳ ದೀನ ದಲಿತರ ಪರವಾಗಿ ಅಂತ ಹೇಳ್ತೀರಿ ಯಾಕೆ ಮಾಡಲಿಲ್ಲ ಬರೆ ಭಾಷಣ ಮಾಡಿದ್ರೆ ಹೊಟ್ಟೆ ತುಂಬುದಲ್ಲ ಕೇಳಬೇಕು ನೀವು ಇವತ್ತು ನಾವು ಮಾಡುವಂತ ಸಂದರ್ಭದಲ್ಲಿ ಅವರು ಹೇಳಿದರು ಜೇನು ಗುಡಿಗೆ ಕೈ ಹಾಕಬೇಡಿ ಜೇನು ಗುಡಿಗೆ ಕೈ ಹಾಕಬೇಡಿ ನಾನು ಯೋಚನೆ ಮಾಡಿದೆ ಏನಾಗುತ್ತೆ ನೋಡಿ ಬಿಡೋಣ ಅಂತ ಹೇಳಿ ಜೇನು ಗುಡಿಗೆ ಕೈ ಹಾಕಿದೆ ನನ್ನ ಕೈಗೆ ಜೇನು ಹುಳ ಕಚ್ಚಿದ್ರು ಪರವಾಗಿಲ್ಲ ಆ ಜೇನು ತುಪ್ಪವನ್ನ ದೀನ ದಲಿತರಿಗೆ ಅವಕಾಶ ವಂಚಿತರಿಗೆ ಕೊಡುವಂತ ಕೆಲಸವನ್ನ ನಾವು ಇವತ್ತು ನಾವು ಮಾಡಿದ್ವಿ ಇದು ನಮ್ಮ ಬದ್ಧತೆ ಆಂತರಿಕ ಮೀಸಲಾತಿಯನ್ನು ಕೊಟ್ಟಿದ್ದೇವೆ ಅದಕ್ಕೂ ಕೂಡ ವಿರೋಧ ಎಲ್ಲರಿಗೂ ನ್ಯಾಯವನ್ನ ಕೊಟ್ಟಿದ್ದೇವೆ ಅದಕ್ಕೂ ಕೂಡ ವಿರೋಧ ಹುಬ್ಬಳ್ಳಿಯಲ್ಲಿ ಮೀಸಲಾತಿ ಬಗ್ಗೆ ಒಂದು ದೊಡ್ಡ ಸಮ್ಮೇಳನ 2016 ರಲ್ಲಿ ಒಬ್ಬರು ಮುಖ್ಯಮಂತ್ರಿ ಇದ್ದರು ಯಾರಿದ್ರು 2016 ರಲ್ಲಿ ಮುಖ್ಯಮಂತ್ರಿ ಯಾರಿದ್ರು ಮತ್ತೆ ಬಿಟ್ರು ನವರನ್ನ ಸಿದ್ದರಾಮಯ್ಯ ಅವರು ಬಂದ ದೀಪ ಹಚ್ಚಿ ಓಡೋದ್ರು ನಿಂದರಲಿಲ್ಲ ಯಾಕಂದ್ರೆ ಮೀಸಲಾತಿ ಅನೌನ್ಸ್ ಮಾಡಬೇಕಾಗತ್ತೆ ಅಂತ ನಾದ್ರೆ ನಿಮ್ಮ ಬಸವರಾಜ ಬೊಮ್ಮಾಯಿ ಬಿಜೆಪಿ ಸರ್ಕಾರ ಓಡುವಂತದ್ದಲ್ಲ ನಿಂತು ಎದರಿಸಿ ಅದಕ್ಕೆ ಕಾನೂನಾತ್ಮಕ ರಕ್ಷಣೆಯನ್ನು ಕೊಟ್ಟು ಇವತ್ತು ಆ ಒಂದು ರಿಸರ್ವೇಷನ್ ಆಂತರಿಕ ರಿಸರ್ವೇಷನ್ ಕೂಡ ನಾವು ಮಾಡಿದೀವಿ ಬಂಧುಗಳೇ ಇನ್ನ ಹಿಂದುಳ ವರ್ಗದವರ ವಿಚಾರದಲ್ಲಿ ಇವತ್ತು ನಾವು ಬಡ ಬಡ ಮುಸ್ಲಿಮಾನರಿಗೆ ಏನು ಮುಟ್ಟಿಲ್ಲ 17 ಜಾತಿಗಳಿದ್ದಾವೆ ಪಿಂಜಾರ ದರ್ಜಿ ಚಪ್ಪರ್ ಬಂದ ಇತರ 17 ಜಾತಿಗಳಿದ್ದಾವೆ ಅವು ಎಲ್ಲಕ್ಕೂ ಕೂಡ ಮೀಸಲಾತಿ ಹಿಂದುಳ ವರ್ಗದಲ್ಲಿದೆ ಇವತ್ತು ಧರ್ಮದ ಹೆಸರಿನಲ್ಲಿ ರಿಸರ್ವೇಷನ್ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಹೇಳಿದ್ದಾರೆ ಅದ ಅನುಗುಣವಾಗಿ ನಾನು ನಿರ್ಧಾರ ಮಾಡಿದ್ದೇವೆ ಇದರಿಗೆ ಎದುರಿಸುವ ಧೈರ್ಯ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹಿಂಬಾಲಗಳಿಂದ ಕೋರ್ಟ್ಗೆ ಹೋಗಿದ್ದಾರೆ ಹಿಂಬಾಗಲಿಂದ ಕೋರ್ಟ್ಗೆ ಹೋಗಿದ್ದಾರೆ ನಾವೇನು ರಿಸರ್ವೇಷನ್ ಕೊಟ್ಟಿದ್ದೇವೆ ಅವರು ವಿರೋಧವಾಗಿ ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ ಈ ರೀತಿ
ಎಲ್ಲ ಸಮಾಜವನ್ನ ಇವತ್ತು ಚಿತ್ರ ಮಾಡಿ ಅವರಿಗೆ ಸಿಗಬೇಕಾದಂತ ನ್ಯಾಯಸಮ್ಮತವಾದದನ್ನ ಕೊಡದೆ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿರುವಂತ ಕಾಂಗ್ರೆಸ್ ಅನ್ನ ಬೇರು ಸಮೇತ ಕಿತ್ತೊಗಿಬೇಕು ಅಂತ ನಾನು ಕರೆ ಕೊಡಲು ಇಲ್ಲಿ ಬಂದಿದ್ದೇನೆ ಮನೆ ನಮ್ಮ ಬಸವರಾಜ್ ನೋಡಕಿಂಗ್ ಅದರ ನಮ್ಮ ಬಸವರಾಜ್ ಮೂರ್ತಿ ಚಿಕ್ಕದಾದರೂ ಏರ್ತಿ ದೊಡ್ಡದಾಗಿ ಆಗುತ್ತೆ ಅವರು ಅವರು ಮೊದಲನೇ ಭಾಷಣದಾಗ ತಿಳ್ಕೊಂಡೆ ಈ ಲಂಬೆ ರೇಸ್ ಕಿ ಕೂಡಾ ಹೈ ನೀವೇನು ಒಂದು ಎಲೆಕ್ಷನ್ ಇಲ್ಲ ಇನ್ನು ಬಹಳ ಎಲೆಕ್ಷನ್ ಮಾಡಬಹುದು ನೀವು ಹೌದಲ್ಲ ಆ ಬಡಿ ನೀನು ನನ್ನ ಹೆಸರೈತಿ ಏನು ತಲೆಕಿದೆ ಇಲ್ಲಿ ಅವರೊಂದು ಮಾತನ್ನು ಹೇಳಿದ್ರು ಇಲ್ಲಿ ಇಲ್ಲಿರುವಂತ ಕಾಂಗ್ರೆಸ್ ನಾಯಕರು ಏನು ಸ್ಪರ್ಧೆ ಮಾಡ್ತಾ ಇದ್ದಾರೆ ನಮ್ಮ ಭಾವನೆಗಳ ಜೊತೆಗೆ ಚಲ್ಲಾಟ ಆಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಕೋಟನ್ನ ನಾವು ಮಾಡಿರುವ ಕೆಲಸದ ಮೇಲೆ ನಾವು ಮಾಡಿರುವ ಸೇವೆ ಮೇಲೆ ನಾವು ಇವತ್ತು ಪಡ್ಕೋಬೇಕಾಗಿದೆ ಜನರ ಭಾವನೆಗಳಿಗೆ ಚಲ್ಲಾಟ ಆಗೋದು ಸರಿಯಲ್ಲ ಎಲ್ಲರಿಗೂ ಅವರವರ ಸಂಸ್ಕೃತಿ ಅವರವರ ಪರಂಪರೆ ಅವರವರ ಅಸ್ಮಿತೆ ಎಲ್ಲರಿಗೂ ಅಭಿಮಾನ ಸ್ವಾಭಿಮಾನ ಇರ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಭಿಮಾನ ಸ್ವಾಭಿಮಾನ ಇರ್ತದೆ ಅವನು ಬಡವ ಇರಬಹುದು ಆದರೆ ಅವನಿಗೆ ಅಭಿಮಾನ ಸ್ವಾಭಿಮಾನ ಎರಡು ಕೂಡ ಇರ್ತದೆ ಅದಕ್ಕೆ ಧಕ್ಕೆ ಮಾಡುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರದು ನಾನು ಹೇಳ್ತೀನಿ ನಾವು ಎಷ್ಟೇ ಬಲವಂತರಾಗಿರಬಹುದು ಶ್ರೀಮಂತರಾಗಿರಬಹುದು ಒಮ್ಮೆ ಬಡವರು ಎದ್ದು ನಿಂತರೆ ಸಾಮಾನ್ಯ ಜನ ಎದ್ದು ನಿಂತರೆ ಯಾರು ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ ಇದರಿಗೆ ಕ್ರಾಂತಿ ಆಗ್ತದೆ ಈ ಸರಿ ಎಂಕನ್ ಮರಡಿಯಲ್ಲಿ ಆ ಬದಲಾವಣೆ ಆ ಪರಿವರ್ತನೆ ಕ್ರಾಂತಿಯಾಗಿ ಇಲ್ಲಿ ನೀವು ನಮ್ಮ ಬಸವರಾಜ್ ಅವರನ್ನ 25,000 ಮತಗಳಿಂದ ಆರಿಸ್ಕೊಂಡು ಬನ್ನಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬರ್ತದೆ ಜನಪರ ಜನ ಕಲ್ಯಾಣ ಬರ್ತದೆ ಡಬಲ್ ಇಂಜಿನ್ ಸರ್ಕಾರ ಬರ್ತದೆ ನರೇಂದ್ರ ಮೋದಿಜಿಯವರ ನಾಯಕತ್ವ ಇರ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಿರುವ ಕಾರ್ಯಕ್ರಮಗಳು ಇರ್ತವೆ ಬಡವರಿಗೆ ದೀನ ದಲಿತರಿಗೆ ಅವಕಾಶಗಳಿರುವಂತ ಒಂದು ಸುಭದ್ರವಾದಂತಹ ಸಮೃದ್ಧಿಯಾದಂತಹ ಕರ್ನಾಟಕವನ್ನು ಕಟ್ಟಣ ನಮ್ಮ ಕರ್ನಾಟಕದಿಂದ ನವ ಭಾರತ ಕಟ್ಟಣ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಬಸವರಾಜ್ ಅವರನ್ನ ವಿಧಾನಸಭೆಗೆ ಕಳಿಸ್ಕೊಡಿ ನೀವು ಬಸವರಾಜನ್ನ ವಿಧಾನಸಭೆಗೆ ಕಳಿಸಿದ್ರೆ ಈ ತಾಲೂಕಿಗೆ ಅಭಿವೃದ್ಧಿಗೆ ಎಷ್ಟು ಹಣ ಮಂಜೂರಿ ಮಾಡಬೇಕು ಸರ್ಕಾರದ್ದು ಅದು ನೀರಾವರಿ ಯೋಜನೆ ಇರ್ಬೋದು ಆಸ್ಪತ್ರೆ ಇರ್ಬೋದು ಶಾಲೆ ಇರ್ಬೋದು ಇಷ್ಟು ದಿವಸ ಏನು ಕೆಲಸ ಆಗಿಲ್ಲ ಆ ಎಲ್ಲ ಕೆಲಸಕ್ಕೆ ಸಂಪೂರ್ಣವಾದಂತಹ ಹಣವನ್ನು ಮಂಜೂರು ಮಾಡಿ ಎಂಕನ್ ಮಡಿಗೆ ನಾವು ಕಳಿಸ್ಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳ್ತೇವೆ.